हाय नमस्ते वेलकम टू ज्ञानज्योति कोचिंग सेंटर नानु निम्म प्रीतिय शिवानंद मावेनकोप सर विद्यार्थिगळे स्नेहितरे ई ओंदु संदर्भदल्ली तमगे अति प्रमुखवादंतह ओंदु टॉपिक अन्नु तेगेदुकोंडु बंदिद्दीनि इन्नेनु क्षणार्धदल्लि ಕೆಲವೆ ದಿನಗಳಲ್ಲಿ ಮೊರಾರ್ಜಿ ದೇಸಾಯಿ ಫಲಿತಾಂಶ ಹಾಗೆ ನವೋದಯ ಫಲಿತಾಂಶ ಬರಲಿದೆ. ಹಾಗಾಗಿ ಆಸ್ಪೆಕ್ಟ್ ಕಟ್ ಆಫ್ ಮಾರ್ಕ್ಸು ಹಾಗೆ ಫಲಿತಾಂಶ ಬರ್ತಕ್ಕಂತಹ ದಿನಾಂಕ ತಮಗೆ ಇವತ್ತು ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇವತ್ತು ದಿನಾಂಕ 6/5/2022 ಈ ದಿನಾಂಕಕ್ಕೆ ಸಂಬಂಧಿಸಿದಂತೆ ನೆನಪಿರಲಿ. ಇವತ್ತು ಸಂಜೆ 6 ಗಂಟೆಗೆ ಏನಾಗಿದೆ ಅಂದರೆ ಮೊರಾರ್ಜಿ ದೇಸಾಯಿ ರ್ಯಾಂಕ್ ಲಿಸ್ಟ್ ಬಿಟ್ಟಿದ್ದಾರೆ. ಏನು ರ್ಯಾಂಕ್ ಲಿಸ್ಟ್ ಬಿಟ್ಟಿದ್ದಾರೆ? ಈ ರ್ಯಾಂಕ್ ಲಿಸ್ಟ್ ಏನಪ್ಪ ಅಂದರೆ ಇದು ಆಯ್ಕೆ ಆದ ವಿದ್ಯಾರ್ಥಿಗಳ ಲಿಸ್ಟ್ ಅಲ್ಲ. ನೆನಪಿರಲಿ ಒಂದೇದ್ದು, ಇದು ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೀನಿ. ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಇವತ್ತು 5/6/2022 ಇವತ್ತು ಸಂಜೆ 6 ಗಂಟೆಗೆ 6 PM ಏನಾಗಿದೆ ಅಂದರೆ ಒಂದು ಲಿಸ್ಟ್ ಬಂದಿದೆ. ಅದು ಮೊರಾರ್ಜಿ ದೇಸಾಯಿ ಕಟ್ ಆಫ್ ಮಾರ್ಕ್ಸ್ ಲಿಸ್ಟು, ಸಾರಿ ಟೋಟಲ್ ರ್ಯಾಂಕಿಂಗ್ ಲಿಸ್ಟು ಡಿಸ್ಟಿಕ್ ವೈಸ್ ಬಿಟ್ಟಿದ್ದಾನೆ. ಹಾಗಾದರೆ ಅವರೆಲ್ಲ ಆ ಲಿಸ್ಟಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳ ಆಯ್ಕೆ ಆಗಿದ್ದಾರಾ? ಎಸ್, ಇಲ್ಲ. ಆ ಲಿಸ್ಟಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳ ಆಯ್ಕೆ ಆಗಿಲ್ಲ, ಬದಲಾಗಿ ವಿದ್ಯಾರ್ಥಿಗಳು ಗಳಿಸಿದಂತಹ ಅಂಕಗಳನ್ನು ಅದರಲ್ಲಿ ಕೊಡಲಾಗಿದೆ. ಓಕೆ, ಹಾಗೆ ಈ ಟಾಪಿಕನ್ನು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ನವೋದಯ ಮೊರಾರ್ಜಿ ದೇಸಾಯಿ ಕಟ್ ಆಫ್ ಅಂಕಗಳು ಎಷ್ಟು ಬರ್ತದೆ, ಫಲಿತಾಂಶ ಯಾವತ್ತು ಬರ್ತದೆ ಕಡಾಖಂಡಿತವಾಗಿ ಹೇಳ್ತೀನಿ. ಅದೇ ರೀತಿ ತಮಗೆ ಫಲಿತಾಂಶ ಕೂಡ ತಮ್ಮ ಕೈಯಲ್ಲಿ ಸೇರ್ತದೆ. ಎಸ್, ಇದು ಮೊರಾರ್ಜಿ ದೇಸಾಯಿ ಬಂದಿರೋ ರ್ಯಾಂಕ್ ಲಿಸ್ಟು, ಇದು ಏನು ಸೆಲೆಕ್ಷನ್ ಲಿಸ್ಟ್ ಅಲ್ಲ. ಓಕೆ, ನೆನಪಿರಲಿ. ಹಾಗೆ ಇವಾಗ ಏನು ಬರ್ತೀನಿ ಅಂತಂದರೆ ಇಲ್ಲಿ ಕಟ್ ಆಫ್ ಅಂಕಗಳಂತ ಹೇಳ್ತಾ ಕರಿತೀವಿ ನಾವು. ಎಷ್ಟು ಅಂಕಕ್ಕೆ ನಿಂತ್ಕೊಳ್ಬಹುದು, ಯಾವುದು ನವೋದಯ ತೆಗೆದುಕೊಳ್ತೀವಿ ಫಸ್ಟು, ನವೋದಯ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದು ಕಟ್ ಆಫ್ ಅಂಕನ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಅಂಕ ಬಂದರೆ ಸೆಲೆಕ್ಷನ್ ಆಗಬಹುದು ಅಂತಂದರೆ ಇಲ್ಲಿ ಜಿ ಎಮ್ ಅಥವಾ ಜನರಲ್ ಕ್ಯಾಂಡಿಡೇಟ್ಗಳಿಗೆ ಇಲ್ಲಿ 92-96 ಇದು ಔಟ್ ಆಫ್ ಹಂಡ್ರೆಡ್ ಅಂದರೆ 76 ಮೇಲ್ಗಡೆ ನಿಮಗೆ ಅಂಕಗಳು ಬಿದ್ದಿರಬೇಕು ಇಲ್ಲಿ, ಅಂದರೆ ನೀವು ಸೆಲೆಕ್ಷನ್ ಆಗಲಿಕ್ಕೆ ಸಾಧ್ಯ ಇದೆ ಔಟ್ ಆಫ್ 80. ಓಕೆ, ಇದು ಪರ್ಸೆಂಟೇಜ್ ವೈಸು 100ಕ್ಕೆ ನೆನಪಿರಲಿ, 100ಕ್ಕೆ 92-96 ಬಂದರೆ ನೀವು ಏನಾಗ್ತೀರ ಅಂದರೆ ಜಿ ಎಮ್ದಲ್ಲಿ ಸೆಲೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಇಲ್ಲಿ OBC ಅಂತ ಕರಿತೀವಿ ನಾವು, OBC ಕ್ಯಾಟಗರಿ ಅವರಿಗೆ ಇಲ್ಲಿ 92-94 ಎಕ್ಸೆಪ್ಟ್ ಕಟ್ ಆಫ್ ಮಾರ್ಕ್ಸ್ ಇದು, ಇಷ್ಟು ಬಂದರೆ ಇವರು ಕೂಡ ಸೆಲೆಕ್ಷನ್ ಆಗ್ತಾರೆ, ಇದು ಕೂಡ 100ಕ್ಕೆ ನೆನಪಿರಲಿ. ಸೇಮ್ ಟು ಸೇಮ್ ಇಲ್ಲಿ SC ಮತ್ತು ST ತೆಗೆದುಕೊಳ್ತೀನಿ. SC ಮತ್ತು ST ನೆನಪಿರಲಿ ವಿದ್ಯಾರ್ಥಿಗಳೇ, ಈ 90-92, 96 ಅಂತ ಏನು ಕೊಟ್ಟಿದ್ದೀನಿ ಇವುಗಳಲ್ಲಿ ಮತ್ತೆ ಏನು ಮಾಡ್ತಾನೆ ಅಂತಂದರೆ ಬದಲಾವಣೆಗಳಿದ್ದಾವೆ. ಹೆಂಗೆ ಅಂತಂದರೆ ನಿಮ್ಮ ಗ್ರಾಮೀಣ ವಿದ್ಯಾರ್ಥಿ, ಅರ್ಬನ್ ವಿದ್ಯಾರ್ಥಿ, ನಗರ ಪ್ರದೇಶದ ವಿದ್ಯಾರ್ಥಿ ಅಂತೇಳಿ ಎರಡು ಕ್ಯಾಟಗರಿ ಮಾಡ್ತಾರೆ. ಆ ಎರಡು ಕ್ಯಾಟಗರಿಗಳನ್ನು ನೋಡಿಕೊಂಡು ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಗಳನ್ನ ಮೀಸಲಾತಿ ಇಡಬೇಕಾಗಿದೆ ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ತಮ್ಮ ಸೀಟ್ಗಳನ್ನ ಅಲಾಟ್ಮೆಂಟ್ ಮಾಡ್ತಾರೆ. ಅದ್ರ ಬಗ್ಗೆ ನಂತರದ ದಿನಗಳಲ್ಲಿ ಮಾತಾಡ್ತೀನಿ. ನೋಡಿ, ಇಷ್ಟು ನವೋದಯ ಶಾಲೆಗೆ ಸಂಬಂಧಿಸಿದಂತೆ ಇವಾಗ GM ತೊಂಬತ್ತೆರಡು 96, ಹಾಗೆ OBC 92-94, ಹಾಗೆ SST ನಿಮಗಿಲ್ಲಿ 86-90 ಪರ್ಸೆಂಟೇಜ್ ಬರಬೇಕು. ನೆನಪಿರಲಿ, 86-90 ಆದರೆ SC ST ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾರೆ. ಇದು ಓವರ್ ಆಲ್ ಆಗಿ ನಮ್ಮ
ಎಲ್ಲ ಜಿಲ್ಲೆಗಳಿಗೆ ಸಂಬಂಧಿಸಿದಂಥ ಒಂದು ಲಿಸ್ಟ್ ಆಗಿದೆ. ಅರ್ಥ ಆಯ್ತಾ? ಸ್ಪೆಷಲಾಗಿ ಈ ಅಂಕಗಳಿಗೆ ಹೋಲಿಸಿದರೆ, ಎಲ್ಲ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ಬೆಳಗಾವಿ ಜಿಲ್ಲೆ ಮಾತ್ರ ಇದಕ್ಕಿಂತ ಎರಡು ಅಂಕಗಳನ್ನು ಹೆಚ್ಚಿಗೆ ಪಡೆದರೆ ಸೆಲೆಕ್ಷನ್ ಆಗಬಹುದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಕಾಂಪಿಟೇಷನ್ ಇರೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಓಕೆ, ಹಾಗಾದರೆ ಇದು ನಿಮ್ಮ ಕಣ್ಣ ಮುಂದೆ ಕಾಣ್ತಿರೋದು ಮೊರಾರ್ಜಿ ದೇಸಾಯಿ ಕಟ್ ಆಫ್ ಮಾರ್ಕ್ಸ್ ಲಿಸ್ಟು. ಇಷ್ಟು ಅಂಕ ಯಾರು ಪಡಿದ್ದೀರಾ ಅವರು 100% ಮೊರಾರ್ಜಿ ದೇಸಾಯಿ ಅಲ್ಲ ಸಾರಿ ನವೋದಯ ಶಾಲೆಗೆ ಗ್ಯಾರಂಟಿ ನೀವು ಸೆಲೆಕ್ಷನ್ ಆಗಿರ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಅಂಕಗಳನ್ನ ಯಾರು ಗಳಿಸಿದಿರಾ ನೋಡಿ, ಅವರೆಲ್ಲರೂ ಕೂಡ ಸೆಲೆಕ್ಷನ್ ಆದಂಗೆ. ಹಾಗೆ ನೀವು ಈ ಒಂದು ನವೋದಯ ರಿಸಲ್ಟ್ ನೋಡಬೇಕಾಗಿತ್ತು ಅಂತಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿರಿ, ಸ್ಕ್ರೀನ್ ಮೇಲೆ ಬರ್ತಕ್ಕಂತಹ ನಂಬರ್ಗೆ ತಾವು ಫೋನ್ ಮಾಡಬಾರ್ದು, ಬದಲಾಗಿ ವಿದ್ಯಾರ್ಥಿಯ ಹೆಸರು ಹಾಕಿ ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ಈ ನಂಬರ್ಗೆ ಮೆಸೇಜ್ ಮಾಡಿ ಆ ವಿದ್ಯಾರ್ಥಿಯ ಫಲಿತಾಂಶ ಏನಾಗಿದೆ ಅಂತೇಳಿ ನಾವು ನಿಮಗೆ ಚೆಕ್ ಮಾಡಿ ತಿಳಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಅನಾವಶ್ಯಕವಾದಂತಹ ಕಾಲ್ಗಳು ದಯವಿಟ್ಟು ಬೇಡ. ರಿಸಲ್ಟ್ ಬೇಕು ಅಂತಂದರೆ ಈ ನಂಬರ್ಗೆ ಏನು ಮಾಡಿರಿ, ತಮ್ಮ ವಿದ್ಯಾರ್ಥಿ ಹೆಸರನ್ನು ಹಾಕಿ ವಾಟ್ಸಪ್ದಲ್ಲಿ ಮಾತ್ರ ಮೆಸೇಜ್ ಮಾಡಬೇಕು, ಕಾಲ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದು ಮೊರಾರ್ಜಿ ದೇಸಾಯಿಗೆ ಇದು ನವೋದಯಕ್ಕೆ ಸಂಬಂಧಪಟ್ಟಂಗೆ. ಹಾಗೆ ಇಲ್ಲೇನು ಮಾಡ್ತೀರಿ ಇವಾಗ ಅಂದರೆ ನವೋದಯಕ್ಕೆ ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂಗೆ ನೋಡೋಣ. ನೆನಪಿರಲಿ, ಈಗ ಕಾಣ್ತಿರೋದು ನವೋದಯ ವಿದ್ಯಾಲಯಕ್ಕೆ. ಓಕೆ, ಇದು ಯಾವುದಕ್ಕಪ್ಪ ಅಂದರೆ ಜವಾಹರ್ ನವೋದಯ ವಿದ್ಯಾಲಯದ ಕಟ್ ಆಫ್ ಅಂಕಗಳು ಇಷ್ಟು ಬರ್ತದೆ. ಓಕೆ, ಎಷ್ಟು ಇಲ್ಲಿದೆ ನೋಡಿ. ಓಕೆ, ಈ ಥರ ಒಂದು ಫಲಿತಾಂಶವನ್ನು ತಿಳಿಬೇಕಂದ್ರೆ ಈ ನಂಬರ್ಗೆ ವಿದ್ಯಾರ್ಥಿಯ ವಾಟ್ಸಪ್ ವಿದ್ಯಾರ್ಥಿ ಹೆಸರಾಕಿ ಈ ನಂಬರ್ಗೆ ವಾಟ್ಸಪ್ ಮೂಲಕ ತಾವು ರಿಸಲ್ಟನ್ನು ಪಡೆದುಕೊಳ್ಳಬಹುದು. ಮತ್ತೊಂದು ಇಲ್ಲಿ ಮೊರಾರ್ಜಿ ಬರ್ತದೆ, ನೀವು ಮೊರಾರ್ಜಿ ಅಂತ ಕರಿತೀರಾ, ಕನ್ನಡದಲ್ಲಿ ಮೊರಾರ್ಜಿ ಅಂತ ಬರೀತೀರ ಎಸ್. ಹಾಗಾದರೆ ಈ ಮೊರಾರ್ಜಿ ದೇಸಾಯಿ ಫಲಿತಾಂಶದ ಕಟಪ್ ಅಂಕ ನೋಡಿದಾಗ ಜಿ ಎಂ, ಇಲ್ಲಿ ಬಾಯ್ಸು ಇಲ್ಲಿ ಗರ್ಲ್ಸು ಎರಡು ಬೇರೆ ಬೇರೆ ಇರ್ತದೆ, ಕೊಡ್ತಾ ಹೋಗ್ತೀನಿ ಕರೆಕ್ಟಾಗಿ ನೋಡ್ತಾ ಹೋಗಿ ಎಸ್. ಓಕೆ, ಬಾಯ್ಸ್ ಮತ್ತು ಗರ್ಲ್ಸು ಜಿಲ್ಲಿ ಜಿ ಎಂ ಕ್ಯಾಂಡಿಡೇಟ್ ಎಷ್ಟು ಬೀಳ್ತದೆ ಅಂತಂದ್ರೆ ಮಾರ್ಕ್ಸು ಮೋರ್ ದೆನ್, ಇವಾಗ ಟೋಟಲಾಗಿ ರಿಸಲ್ಟ್ ಅನ್ನು ನೋಡಿದ್ದೀವಿ ಇವತ್ತು, ಫಲಿತಾಂಶ ಆ ಪರಿ ಏನು ಜಾಸ್ತಿ ನಿಲ್ಲಕ್ಕಿಲ್ಲ ಈ ವರ್ಷ ಮೊರಾರ್ಜಿ ದೇಸಾಯಿದು. ಯಾಕಂದರೆ ಓವರಾಲ್ ಆಗಿ ಟೋಟಲಿ ರಿಸಲ್ಟು ಕಡಿಮೆ ಇದೆ. ಕಳೆದ ವರ್ಷದ ಫಲಿತಾಂಶವನ್ನು ಗಮನಿಸಿದಾಗ ಈ ವರ್ಷದ ಫಲಿತಾಂಶ ಏನಾಗಿದೆ ಅಂದರೆ ಟೋಟಲ್ಲಾಗಿ ಕಡಿಮೆ ಇದೆ. ಎವರೇಜಲ್ಲಿ ಸ್ಟೂಡೆಂಟ್ಸ್ ಭಾಳಷ್ಟು ಇದ್ದಾರೆ, 65-75 ಸ್ಟೂಡೆಂಟ್ಸ್ ಬಹಳ ಇದ್ದಾರೆ. 80+ ಅಥವಾ 85+ ಸ್ಟೂಡೆಂಟ್ಸ್ ನೋಡಿದಾಗ ಭಾಳಷ್ಟು ರ್ಯಾಂಕಿಂಗಲ್ಲಿ ಕಡಿಮೆ ಇದೆ. ಕಳೆದ ಸಾರಿ ನಮ್ಮ ಜ್ಞಾನಜ್ಯೋತಿ ಕೋಚಿಂಗ್ ಸೆಂಟರ್ ವತಿಯಿಂದ ಸುಮಾರು ವಿದ್ಯಾರ್ಥಿಗಳು 60-48 ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ರು ಮೊರಾರ್ಜಿ. ಹಾಗೆ ನವೋದಯಕ್ಕೆ 11 ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ರಿ. ಈ ವರ್ಷ ಕೂಡ ಸುಮಾರು ಜನ ಆಯ್ಕೆ ಆಗೋರಿದ್ದೀರಿ, ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ. ಇಲ್ಲಿ ನೋಡಿ, ಇವಾಗೇನು ಮೊರಾರ್ಜಿ ದೇಸಾಯಿ ರ್ಯಾಂಕ್ ಲಿಸ್ಟ್ ಬಿಟ್ಟಿದ್ದಾರೆ, ಅದು ಏನಪ್ಪ ಅಂದರೆ ಕೇವಲ ವಿದ್ಯಾರ್ಥಿ ಗಳಿಸಿದ ಅಂಕಗಳು, ಅದು ಸೆಲೆಕ್ಷನ್ ಲಿಸ್ಟ್ ಅಲ್ಲ. ಓಕೆ, ನೆನಪಿರಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಇಲ್ಲಿ ಜಿ ಎಂದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ 85+ ಆದರೆ ಏನಾಗುತ್ತಂದರೆ, ಅಥವಾ ಇಲ್ಲಿ 84 ಅಂತ ತಿಳ್ಕೋಬೋದು, ಬಾಯ್ಸ್ 84 ಗರ್ಲ್ಸು ಇಲ್ಲಿ 80 marks ಜನರಲ್ ವಿದ್ಯಾರ್ಥಿಗಳಿಗೆ. ಸಾಮಾನ್ಯ ವಿದ್ಯಾರ್ಥಿಗಳು ಇಷ್ಟು ಅಂಕ ತೆಗೆದುಕೊಂಡ್ರೆ ತಾವು ಸೆಲೆಕ್ಷನ್ ಅಂತ ತಿಳ್ಕೊಳ್ಬಹುದು. ಹಾಗೆ ಇಲ್ಲಿ 3B ವಿದ್ಯಾರ್ಥಿಗಳು, ಓಕೆ 3B ವಿದ್ಯಾರ್ಥಿಗಳಿಗೆ ಇಲ್ಲಿ 80 ಇಲ್ಲಿ 78 ಡನ್. ಹಾಗೆ ಇನ್ನು 2A ವಿದ್ಯಾರ್ಥಿಗಳಿಗೆ ನೆನಪಿಡುವರಿ ಇಲ್ಲಿ 75 ಬರ್ತದೆ, ಇಲ್ಲಿ 72 ಬರ್ತದೆ. ಈ ಅಂಕಗಳ ಮೇಲುಗಡೆ ನೀವು ತೆಗೆದುಕೊಂಡದಾದರೆ ನೀವು ಸೆಲೆಕ್ಷನ್ ಆಗ್ತೀರಾ, ಹಾಗೆ ಸೇಫ್ ಜೂನಲ್ಲಿ ಕೂಡ ಇರ್ತೀರಾ. ನೋಡಿ, ಇದು ನಾನು ಹೇಳ್ತಿರೋದು ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಅಂಕಗಳನ್ನು ಇವಾಗ ಈ ಕಡೆ ಕಾರವಾರ ಆಗ್ಬೋದು, ಹಾಗೆ ರಾಯಬಾಗು ಕಾರವಾರು, ಹಾಗೆ ರಾಯಚೂರು, ಬಳ್ಳಾರಿ, ಹಾಗೆ
ಬೇರೆ ಬೇರೆ ಕೆಲವೊಂದಷ್ಟು ಪ್ರದೇಶಗಳಿಗೆ ಅಥವಾ ಜಿಲ್ಲೆಗಳಿಗೆ ಹೋಲಿಸಿದಾಗ ಈ ಅಂಕಗಳು ಬಹಳಷ್ಟು ಹೆಚ್ಚಾಗ್ತವೆ. ಇದಕ್ಕಿಂತ 5-10 ಅಂಕಗಳು ಕಡಿಮೆ ಆದರೂ ಕೂಡ ಬೇರೆ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಸೆಲೆಕ್ಷನ್ ಆಗ್ತಾರೆ. ಇಷ್ಟು ಅಂಕ ಏನಾದರೂ ನಿಮ್ಮ ವಿದ್ಯಾರ್ಥಿ ಪಡೆದಿದ್ದೆ ಆದರೆ ಎಲ್ಲ ಜಿಲ್ಲೆಗೂ ಕೂಡ ಆ ವಿದ್ಯಾರ್ಥಿ ಸೆಲೆಕ್ಷನ್ ಆಗ್ತಾನೆ. ಅಂದರೆ ಯಾವ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಎಕ್ಸಾಮ್ ಬರೆದಿದ್ದಾನೆ ಆ ವಿದ್ಯಾರ್ಥಿ ಆ ಜಿಲ್ಲೆಯಲ್ಲಿ ಆಯ್ಕೆ ಆಗ್ತಾರೆ. ಹಾಗೆ ಇಲ್ಲಿ ಇನ್ನು ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಎಸ್ ಓಕೆ ನಿಮಗೆ ಎಸ್ ಸಿ ವಿದ್ಯಾರ್ಥಿಗಳು ಓಕೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ಬಾಯ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಪ್ಲಸ್ ಜಸ್ಟ್ ಇಲ್ಲಿ 50 ಆದರೂ ಸಾಕು. 50 ಇಲ್ಲಿ ಏನಪ್ಪ ಅಂದರೆ ಏನು ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಎಸ್ ಸಿ ವಿದ್ಯಾರ್ಥಿಗಳಿಗೆ 50 ಅಂಕ ಬಿದ್ದರೆ ಸಾಕು ಸೆಲೆಕ್ಷನ್ ಆಗ್ತೀರಾ. ಹಾಗೆ ಗರ್ಲ್ಸ್ಗೆ ಸಂಬಂಧಪಟ್ಟಂತೆ ನೋಡಿದರೆ ಇಲ್ಲಿ 40 or 42 ಮಾರ್ಕ್ಸ್ ಬಿದ್ದರೆ ಸೆಲೆಕ್ಷನ್ ಆದಂಗೆ. ಹಾಗೆ ಇಲ್ಲಿ ಎಸ್ ಟಿ ಕ್ಯಾಟಗರಿ ನೋಡಿದಂತಹ ಸಂದರ್ಭದಲ್ಲಿ ನೋಡಿ ಎಸ್ ಟಿಯಲ್ಲಿ ಕೂಡ ಸೇಮ್ ಹಿಂಗೆ ಇರ್ತದೆ. ಇಲ್ಲೊಂದು 55 ಇಲ್ಲೊಂದು 45 ನೋಡಿರಿ. ಜನರಲ್ ವಿದ್ಯಾರ್ಥಿಗಳಿಗೂ ಹಾಗೆ ಕಾಸ್ಟ್ ವಿದ್ಯಾರ್ಥಿ ಎಸ್ ಎಸ್ ಟಿ ಬಂದಂಥ ವಿದ್ಯಾರ್ಥಿಗಳು ಎಷ್ಟೊಂದು ಡಿಫ್ರೆನ್ಸ್ ಇದೆ ಓಕೆ ನೆನಪಿರಲಿ. ಟೋಟಲ್ಲಾಗಿ ಇವಾಗ ಎಲ್ಲ ಶಾಲೆಗಳಲ್ಲಿ ಈ ಹೆಚ್ಚು ಕಡಿಮೆ ಅಂಬೇಡ್ಕರ್ ವಸತಿ ಶಾಲೆ ಆಗ್ಬೋದು, ರಾಣಿ ಚೆನ್ನಮ್ಮ ವಸತಿ ಶಾಲೆ ಆಗ್ಬೋದು, ಹಾಗೆ ಇಂದಿರಾಗಾಂಧಿ ವಸತಿ ಶಾಲೆಗಳಾಗ್ಬೋದು, ಇವೆಲ್ಲವೂ ಕೂಡ ಜಾಸ್ತಿ ಈ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೋಸ್ಕರ ಇರ್ತಕ್ಕಂಥ ಶಾಲೆಗಳಾಗಿದ್ದಾವೆ. ಕೆಲವೊಂದಷ್ಟು ಶಾಲೆಗಳು ಒ ಬಿ ಸಿ ಶಾಲೆಗಳೇನಿದ್ದಾವೆ ಅಂದರೆ ಜನರಲ್ ವಿದ್ಯಾರ್ಥಿಗಳು ಕೂಡ ಇದ್ದಾವೆ. ಈ ಏನು ಕೆಲವೊಂದಷ್ಟು ಈ ಕೋಟಾದಡಿಯಲ್ಲಿ ನಡೀತಕ್ಕಂತಹ ಶಾಲೆಗಳಲ್ಲಿ ಕೇವಲ 2-3 ವಿದ್ಯಾರ್ಥಿಗಳನ್ನ ಮಾತ್ರ, ಸಾಮಾನ್ಯ ವಿದ್ಯಾರ್ಥಿಗಳನ್ನ 2A ಮತ್ತು 2B ವಿದ್ಯಾರ್ಥಿಗಳನ್ನ ಕೇವಲ 4-5 ವಿದ್ಯಾರ್ಥಿಗಳನ್ನ ಮಾತ್ರ ತೆಗೆದುಕೊಳ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಸೆಲೆಕ್ಷನ್ ಆಗ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಇದೆ. ಇದರ ಫಲಿತಾಂಶ ಕೂಡ ಇವತ್ತು ಏನಾಗಿದೆ ಅಂದರೆ ನೆನಪಿರಲಿ, ನಿಮಗೆ ಇವತ್ತು ಬಂದಿದೆ ಇದು ಅಂದರೆ ರ್ಯಾಂಕ್ ಲಿಸ್ಟ್ ಬಿಟ್ಟಿದ್ದಾನೆ 5-6-2022 ಸಂಜೆ, ಅಂದರೆ ಇಂದು ಸಂಜೆ 6 ಗಂಟೆಗೆ ಏನಾಗಿದೆ ಅಂದರೆ ಫಲಿತಾಂಶದ ರ್ಯಾಂಕ್ ಲಿಸ್ಟ್ ಬಿಟ್ಟಿದ್ದಾರೆ. ಫಲಿತಾಂಶವನ್ನು ನೋಡಿ ಡೇಟ್ ಕೊಡ್ತಾ ಇದ್ದೀನಿ, ಅದೇ ಡೇಟ್ಗೆ ಬಿಡ್ತಾನೆ. ಓಕೆ ಎಂಟು 5-2022 ಸಾಯಂಕಾಲ 4 ಗಂಟೆಗೆ ರಿಸಲ್ಟ್ ಬಿಡ್ತಾರೆ ನೆನಪಿರಲಿ ಎಂದು 8-5-2022 ಸಂಜೆ 4 ಗಂಟೆಗೆ ಏನಪ್ಪ ಅಂದರೆ ಫಲಿತಾಂಶ ಬರ್ತದೆ. ಇದರ ಒಂದು ಫಲಿತಾಂಶವನ್ನು ಕೂಡ ತಾವು ನೋಡಬೇಕು ಅಂತಂದರೆ ಬಹಳಷ್ಟು ಶ್ರಮ ಏನು ಪಡಬೇಕಾಗಿಲ್ಲ. ಯಾಕಂತಂದರೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಈಗಾಗಲೇ ನಾನು ನಂಬರ್ ಕೊಟ್ಟಿದ್ದೀನಿ. ಹೌದಾ? ಎಸ್ ಸ್ಕ್ರೀನ್ ಮೇಲೆ ನಂಬರ್ ಈಗಾಗಲೇ ಬರೆದಿದ್ದೀನಿ, ಮತ್ತೊಂದು ಸಾರಿ ಬರ್ತಾ ಇದ್ದೀನಿ. 9916220408 ಇದು ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಇದೆ. ಈ ನಂಬರ್ಗೆ ವಿದ್ಯಾರ್ಥಿಯ ಹೆಸರು ಹಾಕಿ ವಿದ್ಯಾರ್ಥಿಯ ಹಾಲ್ ಟಿಕೆಟ್ ನಂಬರ್ ಹಾಲ್ ಟಿಕೆಟ್ನ ಕಳಿಸಿದ್ದೆ ಆದರೆ ವಾಟ್ಸಪ್ದಲ್ಲಿ ತಮಗೇನು ಮಾಡ್ತೀವಿ, ವಿತಿನ್ 5 ನಿಮಿಷದಲ್ಲಿ ವಿದ್ಯಾರ್ಥಿ ಫಲಿತಾಂಶ ಎಷ್ಟು ಆಗಿದೆ ಅಂತೇಳಿ ನಾವು ಮೆಸೇಜ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಅನಾವಶ್ಯಕವಂತಹ ಕಾಲ್ ಮಾಡ್ಕೋಬೇಡಿ, ವಾಟ್ಸಪ್ದಲ್ಲಿ ಮೆಸೇಜ್ ಮಾಡಿ ವಿದ್ಯಾರ್ಥಿಯ ಫಲಿತಾಂಶವನ್ನು ಪಡಿರಿ. ಹಾಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗಾಗಿ 3, 4 ಮತ್ತು 5ನೇ ತರಗತಿಗಳಿಗಾಗಿ ಕನ್ನಡ ಹಾಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ನವೋದಯ ಸೈನಿಕ ಶಾಲೆ, ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ, ಅಳಿಕೆ ಬಾಯರು, ಹೀಗೆ ಬೇರೆ ಬೇರೆ ಶಾಲೆಗಳ ಒಂದು ತರಬೇತಿಯನ್ನು ಇವಾಗ ಕೊಡ್ತಾ ಇದ್ದೀವಿ. ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಎಸ್ ನೋಡಿ, ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಫಲಿತಾಂಶ ಯಾವಾಗ ಬರ್ಬೋದು, ಹಾಗೆ ಕಟ್ ಪ್ಲಸ್ಟ್ ಏನು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನೋಡಿ, ಇದು ನಮ್ಮ ಜ್ಞಾನಜ್ಯೋತಿ ಕೋಚಿಂಗ್ ಸೆಂಟರ್ ಕಾಣಿಸ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ. ಈಗಾಗಲೇ ನಮ್ಮ ಒಂದು ವಿಜಯಪುರ ಹಾಗೆ ಸೈನಿಕ ಶಾಲೆ, ವಿಜಯಪುರ ಸೈನಿಕ ಶಾಲೆಗೆ ಏನು ಬಾಯ್ಸ್ ಮತ್ತು ಗರ್ಲ್ಸ್ ಎಕ್ಸಾಮ್ ಬರೆದಿದ್ದರು, ಆ ಒಂದು ಫಲಿತಾಂಶದಲ್ಲಿ ನೋಡಿರಿ ಇಲ್ಲಿ ವೀರೇಶ್ ಅರಳಿಕಟ್ಟಿ, ಭುವನ್ ಅರಳಿಕಟ್ಟಿ, ಅಭಿಷೇಕ್ ಸಾಧನವರ್, ರಮೇಶ್ ನೇಸರ್ಗಿ, ಹಾಗೆ ಮನೋಜ್ ಎಂ ಚಿತ್ರದುರ್ಗ, ಈ 5 ವಿದ್ಯಾರ್ಥಿಗಳು ಬಾಯ್ಸ್ ಇಲ್ಲಿ ಕ್ವಾಲಿಫೈ ಆದರೆ ಇಲ್ಲಿ ವೈಭವಿ ಮಾತಾಳಿ ಸಂಕನವರ್ ಅಂದರೆ ಬಸಮ್ಮ ಸಂಕನವರ್, ನೇಹಾ ಚಂದರ್ಗಿ, ಹಾಗೆ ಕಾವ್ಯ ಗೋರ್ಕೋಳಿ, ಸೃಷ್ಟಿ ಚೌಗ್ಲ, ಅರ್ಪಿತಾ ವಡ್ಡಿನ್, ಇವರು ಕೂಡ ಈ ಒಂದು ಸೈನಿಕ ಶಾಲೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ದಲ್ಲಿ ಕ್ವಾಲಿಫೈ ಆಗ್ತಾರೆ. ಹಾಗೆ ಲಾಸ್ಟ್ ಇಯರ್ ರಿಸಲ್ಟ್ ನೋಡಿದರೆ ನವೋದಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ 11 ವಿದ್ಯಾರ್ಥಿಗಳು ನವೋದಯ ಸೆಲೆಕ್ಷನ್ ಆಗಿರ್ತಾರೆ. ಹಾಗೆ 2021ರ ಒಂದು ಫಲಿತಾಂಶ ನೋಡಿದಾಗ ಸೈನಿಕ ಶಾಲೆ ಬಿಜಾಪುರಕ್ಕೆ
ಐದು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಹೋಗಿರ್ತಾರೆ. ಅದೇ ರೀತಿ ಕಿತ್ತೂರು ಸೈನಿಕ ಶಾಲೆಗೆ 7 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿರ್ತಾರೆ. ಈ ವರ್ಷ ಕೂಡ ರಿಸಲ್ಟು ಲಾಸ್ಟ್ ವೀಕ್ ಬಂದಿದೆ. ಇಲ್ಲಿ ಈ ವರ್ಷ ಕೂಡ 3 ವಿದ್ಯಾರ್ಥಿನಿಯರು ಸೈನಿಕ ಶಾಲೆ ಕಿತ್ತೂರಿಗೆ ಆಯ್ಕೆಯಾಗಿರ್ತಾರೆ. ಎಸ್, ಹಾಗೆ ನೋಡಿರಿ, ಅಡ್ಮಿಷನ್ ಯಾರಿಗಾದರೂ ಅವಶ್ಯಕತೆ ಇತ್ತು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ತಾ ಹೋಗಿರಿ. ಹಾಗೆ ರಾಷ್ಟ್ರೋತ್ಥಾನ ಎಕ್ಸಾಮ್ದಲ್ಲಿ ಕೂಡ ಮೊನ್ನೆ ಸುಮಾರು 18 ವಿದ್ಯಾರ್ಥಿಗಳು ಮೊನ್ನೆ ರಾಷ್ಟ್ರೋತ್ಥಾನ ಶಾಲೆಗೆ ಆಯ್ಕೆಯಾಗಿರ್ತಾರೆ. ಇನ್ನು ಮೂರಾರು ದಿವಸ 2021ರಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕ್ಲಾಸಸ್ ನಡೆಸಲಾಗಿತ್ತು. ಅಲ್ಲಿ ಕೂಡ ಸುಮಾರು 48 ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿಲಿ ಸೆಲೆಕ್ಷನ್ ಆಗಿರೋದನ್ನು ನಾವು ತೋರಿಸ್ತಾ ಇದ್ದೀವಿ. ಇದೇ ನಮ್ಮ ಜ್ಞಾನಜ್ಯೋತಿ ಕೋಚಿಂಗ್ ಸೆಂಟರ್, ಇದರ ಮೂಲಕ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಕೂಡ ಇರ್ತದೆ, ಆಫ್ಲೈನ್ ಇರ್ತದೆ. ಈ ವರ್ಷ ಆನ್ಲೈನ್ ಕ್ಲಾಸಸ್ ನಾವು ಮಾಡ್ತಾ ಇಲ್ಲ, ಆಫ್ಲೈನ್ ಕ್ಲಾಸ್ ಮಾತ್ರ ಮಾಡ್ತಾ ಇರ್ತೀವಿ. ದಯವಿಟ್ಟು ಏನು ಮಾಡಿರಿ, ಈಗ ರೆಗ್ಯುಲರ್ ಕ್ಲಾಸಸ್ಸು May 20 ಸ್ಟಾರ್ಟ್ ಆಗ್ತಾ ಇದೆ. 3rd, 4th, 5th ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ ಮತ್ತು ಮೊರಾರ್ಜಿ ದೇಸಾಯಿ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಎಸ್, ಈ ಒಂದು ಕೋಚಿಂಗ್ ಸೆಂಟರ್ದ ಫೌಂಡರ್ ನಾವೇ ಇರೋದ್ರಿಂದ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಫ್ಲೇ ಆಗ್ತಾ ಇದೆ, 9916220408 ನೋಡಿ. ಇಲ್ಲಿ ಕಿತ್ತೂರು ಸೈನಿಕ ಶಾಲೆಗೆ ಕಳೆದ ವರ್ಷ 2019ರ ಬ್ಯಾಚಲ್ಲಿ ವೈಷ್ಣವಿ ಮಾತಾಡಿ ಅಂತೇಳಿ ವಿದ್ಯಾರ್ಥಿನಿ ರಾಜ್ಯಕ್ಕೆ 4ನೇ ರ್ಯಾಂಕು, ಬೆಳಗಾವಿ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದರು. ಈ ವರ್ಷ ಇವರ ಸಿಸ್ಟರ್ ಮತ್ತು ಇವರ ತಂಗಿ ಏನಪ್ಪ ಅಂದರೆ ವೈಭವಿ ಮಾತಾಡಿ, ಈಕೆ ಕೂಡ ಇವರ ಲಾಸ್ಟ್ ಇಯರ್ ಅಕ್ಕ, ಆದರೆ ಈ ವರ್ಷ ತಂಗಿ ಆಗಿದ್ದಾಳೆ. ಇನ್ ಮಿಡಲ್ 2001 ಗ್ಯಾಪ್ ಇದೆ, 2020ಯಲ್ಲಿ ಗ್ಯಾಪ್ ಆಯಿತು. 2020ಯಲ್ಲಿ ಸಿಸ್ಟರ್ ಅವರ ಅಕ್ಕ ಸೆಲೆಕ್ಷನ್ ಆದರು, 2019ನಲ್ಲಿ ತಂಗಿ ಸೆಲೆಕ್ಷನ್ ಆದರು. ಇರ್ತಿ ಒಂದೊಂದು ಫ್ಯಾಮಿಲಿಯಿಂದ ಸುಮಾರು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ಸೊ ತಮಗೂ ಕೂಡ ಏನಾದರೂ ಅಡ್ಮಿಷನ್ಸ್ ಬೇಕು ಅಂದರೆ ನಮ್ಮ ನಂಬರ್ 9916220408ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು, ನಿಮ್ಮ ಒಂದು ನವೋದಯ ಹಾಗೂ ಮೊರಾರ್ಜಿ ದೇಸಾಯಿ ಫಲಿತಾಂಶ ತಿಳಿಬೇಕಂತಂದರೆ ಸೇಮ್ ನಂಬರ್ಗೆ ವಾಟ್ಸಪ್ ಮೂಲಕ ವಿದ್ಯಾರ್ಥಿಯ ಒಂದು ಹಾಲ್ ಟಿಕೆಟನ್ನು ಕಳಿಸುವುದ್ರ ಮೂಲಕ ತಾವು ಫಲಿತಾಂಶವನ್ನು ಪಡೆದುಕೊಳ್ಬೋದು. ಸೊ ಥ್ಯಾಂಕ್ ಯು. ಮತ್ತು ನಿಮಗೆ ಏನಾದರೂ ವಿಶೇಷವಾದಂತಹ ಸಂದೇಶ ಇದ್ದರೆ ಸಿಗ್ತೀನಿ ನಾಳೆ ಅಥವಾ ನಾಡಿದ್ದು. ಏನಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ಫಲಿತಾಂಶ ಅಂದರೆ ಹೇಳಿದಿನಲ್ಲ, 8ನೇ ತಾರೀಕು, ಇದೇ May 8 ಸಾಯಂಕಾಲ 4ರಿಂದ 5 ಗಂಟೆ ಒಳಗಾಗಿ ಮೊರಾರ್ಜಿ ದೇಸಾಯಿ ಫಲಿತಾಂಶ ಬರುತ್ತೆ, ತಾವೆಲ್ಲರೂ ಕೂಡ ನೋಡ್ಕೊಳ್ಳಿ ಅಂತ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಬಾಯ್.